ಆಯ್ತಾ ಯಾರಿದ್ದಾರೆ ಉಳ್ಳಾರ ಅವ್ರಿಗೆ ಬರ್ತೀನಿ ಬರ್ತುಳ್ಳಾರ ಮೀಡಿಯಾ ಸೋಷಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರತಕ್ಕಂತಹ ಹಲವಾರು ಅಹಿತಕರ ಘಟನೆಗಳು ಅಲ್ಲಿ ಸಮಾಜದಲ್ಲಿ ಆಗ್ತಾ ಇರುವಂತಹ ಹತ್ಯಾಕಾಂಡಗಳು ಅರಾಜಕತೆ ಸರ್ಕಾರದ ನಿಷ್ಕ್ರಿಯತೆ ಸ್ವಜನ ಪಕ್ಷಪಾತ ಎಲ್ಲ ವಿಚಾರಗಳನ್ನು ಖಂಡಿಸಿಕೊಂಡು ಎಸ್ಡಿಪಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಆಯೋಜಿಸಿದ್ದೇವೆ ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾದಂತ ಅತಾವುಲ್ಲಾ ಜೋಕಟೆ ಅವರಿದ್ದಾರೆ ಅದೇ ರೀತಿ ಜಿಲ್ಲಾಧ್ಯಕ್ಷರಾದಂತ ಅಬೂಬಕರ್ ಕುಳಾಯಿ ಅವರಿದ್ದಾರೆ ಅದೇ ರೀತಿ ಬಂದಿರುವಂತ ಎಲ್ಲ ದೃಶ್ಯ ಮಾಧ್ಯಮ ಪ್ರಿಂಟ್ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಎಲ್ಲ ಸ್ನೇಹಿತರಿಗೂ ಕೂಡ ಪಕ್ಷದ ವತಿಯಿಂದ ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಬೇಕು ಅಂತ ರಾಜ್ಯ ಸಮಿತಿಯ ಸದಸ್ಯರಾದಂತ ಅತಾವುಲ್ಲಾ ಜೋಕಟೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಗೌರವಾನ್ವಿತ ಪತ್ರಕರ್ತ ಮಿತ್ರರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು 10 ದಿನಗಳಿಂದ 3 ಹತ್ಯಾಕಾಂಡಗಳು ನಡೆದಿದೆ ಪ್ರಥಮವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಈ ಒಂದು ಹತ್ಯಾಕಾಂಡವನ್ನು ಖಂಡಿಸುತ್ತೇವೆ ನಿನ್ನೆ ಜುಲೈ 28 ರಂದು ಫಾಜಿಲ್ ಎಂಬಂತಹ ಒಂದು ಅಮಾಯಕ ಮುಸ್ಲಿಂ ಯುವಕನ ಹತ್ಯೆ ನಡೆಯಿತು ಅದು ಕೂಡ ಜನಸಂದಣಿ ಇರುವಂತಹ ಮಂಗಳೂರು ಸಮೀಪದ ಸುರತ್ಕಲ್ ಪೇಟೆಯಲ್ಲಿ ನಡೆದಂತಹ ಘಟನೆ ಈ ಘಟನೆಯಲ್ಲಿ ಅಮಾಯಕ ಯುವಕ ಬಲಿಯಾದ ಇದಕ್ಕೆಲ್ಲದಕ್ಕೂ ಕಾರಣ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಹತ್ಯಾಕಾಂಡಗಳು ಹತ್ಯೆಗಳು ನಡೆಯಿತಾ ಈ ಹತ್ಯೆಗಳೇ 3 ಹತ್ಯೆಗಳಿಗೂ ಕೂಡ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಕೆಲವು ತಿಂಗಳ ಮೊದಲು ಈ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಒಂದು ಸಂದೇಶವನ್ನು ಇಲ್ಲಿ ನೀಡಿ ಹೋಗಿದ್ದಾರೆ ಅನಂತರ ಈ ಜಿಲ್ಲೆಯಲ್ಲಿ ತ್ರಿಶೂಲ ವಿತರಣೆ ಬಹಳಷ್ಟು ಅಹಿತಕರ ಘಟನೆಗಳು ಇಲ್ಲಿ ಸಂಭವಿಸಿದೆ ಮುಂದುವರಿದ ಭಾಗವಾಗಿ ಈ ಒಂದು 10 ದಿನಗಳೊಳಗಾಗಿ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಕೊಲೆಗಳು ಅಥವಾ ಹತ್ಯೆಗಳು ಸಂಭವಿಸಿತು ಈ ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂವಿಧಾನವನ್ನು ಆ ಒಂದು ಪ್ರತಿಜ್ಞಾವಿಧಿಯನ್ನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರು ಈ ದೇಶದ ಆ ಸಂವಿಧಾನವನ್ನು ಎದುರಿಟ್ಟುಕೊಂಡು ಅವರು ಪ್ರತಿಜ್ಞೆಯನ್ನು ಸ್ವೀಕರಿಸಿದರು ಈ ದೇಶದ ಅಥವಾ ಈ ರಾಜ್ಯದ ಎಲ್ಲ ನಾಗರಿಕರಿಗೂ ಸಮಾನವಾದಂತಹ ನ್ಯಾಯ ನಾನು ಕೊಡುತ್ತೇನೆಂಬಂತಹ ಒಂದು ಭರವಸೆಯೊಂದಿಗೆ ಮುಖ್ಯಮಂತ್ರಿಯ ಸ್ಥಾನವನ್ನು ಅಲಂಕರಿಸಿದರು ಆದರೆ ಇವತ್ತು ಮುಖ್ಯಮಂತ್ರಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿಯವರು ಒಂದು ಪಕ್ಷಪಾತ ಧೋರಣೆಯೊಂದಿಗೆ ಒಂದು ಪ್ರಚೋದನಕಾರಿಯಾದಂತಹ ಸಂದೇಶವನ್ನು ಜನತೆಗೆ ನೀಡುವುದರ ಮೂಲಕ ಮುಂದುವರಿಯುತ್ತಿದ್ದಾರೆ ಈ ಅವರ ಪ್ರಚೋದನೆ ಆ ಒಂದು ಎಲ್ಲ ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಈ ಹತ್ಯೆಗಳು ನಿರಂತರ ಹತ್ಯೆ ಆಗಲಿಕ್ಕೆ ಸಾಧ್ಯವಾಯಿತು ಅದರೊಂದಿಗೆ ಈ ಮುಖ್ಯಮಂತ್ರಿಗಳ ಪಕ್ಷಪಾತ ಧೋರಣೆ ಅಂತ ಯಾವ ರೀತಿ ಪಕ್ಷಪಾತ ಧೋರಣೆ ಅಂತ ಮೊನ್ನೆ ನಡೆದಂತಹ ಹತ್ಯೆ ಪ್ರವೀಣ್ರವರ ಹತ್ಯೆ ಈ ಹತ್ಯೆ ಆದ ನಂತರ ಅಲ್ಲಿ ಮುಖ್ಯಮಂತ್ರಿಗಳು ಅವರ ಮನೆಗೆ ಭೇಟಿ ಕೊಡ್ತಾರೆ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಅದೇ ಅವರ ಮನೆಯ ಸಮೀಪ ಒಂದು 4-5 ದಿವಸ ಮೊದಲು ಕೊಲೆಯಾದಂತಹ ಮಸೂದ್ರವರ ಮನೆಗೆ ಅವರು ಭೇಟಿ ಕೊಡ್ತಾ ಇಲ್ಲ ಯಾವುದೇ ಪರಿಹಾರವನ್ನು ಘೋಷಿಸ್ತಾ ಇಲ್ಲ ಇದು ಮುಖ್ಯಮಂತ್ರಿಗಳ ಪಕ್ಷಪಾತ ಧೋರಣೆಯಾಗಿದೆ ಇವತ್ತು ಈ ದೇಶದ ಅಥವಾ ಈ ರಾಜ್ಯದ 6 ಕೋಟಿ ಜನತೆಯ ಕರ್ನಾಟಕ ರಾಜ್ಯದ ಈ 6 ಕೋಟಿ ಜನತೆಯ ಮುಖ್ಯಮಂತ್ರಿ ಆಗಬೇಕಾಗಿದ್ದಂತಹ ಬಸವರಾಜ ಬೊಮ್ಮಾಯಿಯವರು ಇವತ್ತು BJPಯವರ ಮುಖ್ಯಮಂತ್ರಿಯಾಗಿ ವರ್ತಿಸ್ತಾ ಇದ್ದಾರೆ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತನೆಯನ್ನು ಅವರು ತೋರಿಸ್ತಾ ಇದ್ದಾರೆ ಸರ್ವಾಧಿಕಾರ ಧೋರಣೆಯನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ ಇವರ ಪ್ರಚೋದನಕಾರಿ ಹೇಳಿಕೆಗಳು ಕ್ರಿಯೆಗೆ ಪ್ರತಿಕ್ರಿಯೆ ಎಂಬಂತಹ ಹೇಳಿಕೆಗಳು ಮತ್ತು ಪಕ್ಷಪಾತ ಈ ಧೋರಣೆಯಿಂದ
ಈ ರಾಜ್ಯದ ಜನತೆ ವಿಶೇಷವಾಗಿ ಅಲ್ಪಸಂಖ್ಯಾತ ಜನತೆ ಹತಾಶಗೊಂಡಿದ್ದಾರೆ ಅಂತ ಹೇಳಬಹುದು ಈ ನೆಲೆಯಲ್ಲಿ ನಾನು ಈ ಮಾಜ್ಞ ಮುಖ್ಯಮಂತ್ರಿಗೆ ಹೇಳುವಂತ ಮಾತು ಇವರು ಅಯೋಗ್ಯರು ನಾಲಾಯಕ ಮುಖ್ಯಮಂತ್ರಿಗೆ ನಾಲಾಯಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಒಂದು ಈ ದೇಶದ ಸಂವಿಧಾನವನ್ನು ಎದುರಿಟ್ಟುಕೊಂಡು ಪ್ರತಿಜ್ಞಾವಿಧಿ ಸ್ವೀಕರಿಸಿದಂತ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಒಂದು ಪಕ್ಷಪಾತ ಧೋರಣೆಯಲ್ಲಿ ಸಾಗುವುದಾದರೆ ಇವರು ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗೆ ಯೋಗ್ಯರು ಎಂಬುದು ನಮ್ಮೊಂದಿರುವಂಥ ಪ್ರಶ್ನೆಯಾಗಿದೆ ಆದ್ದರಿಂದ ಕೂಡಲೇ ಇವರ ಈ ಒಂದು ಸರ್ಕಾರವನ್ನು ವಿಸರ್ಜಿಸಬೇಕು ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಬೇಕು ಎಂಬಂಥ ಒಂದು ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ ಅದರೊಂದಿಗೆ ಇಲ್ಲಿನ ಬಹಳಷ್ಟು ಬೇಸರದಿಂದ ಹೇಳುವಂಥ ಮಾತು ಮಾಧ್ಯಮಗಳ ಪಕ್ಷಪಾತ ಧೋರಣೆ ಕೂಡ ದಯವಿಟ್ಟು ಮಾಧ್ಯಮ ಮಿತ್ರರು ನೀವು ಅಪಾರ್ಥ ಮಾಡ್ಕೊಳ್ಬಾರ್ದು ಇವತ್ತು ಪ್ರಥಮವಾಗಿ ಇಲ್ಲಿ ಕೊಲೆ ಆಗಿರುವಂಥದ್ದು ಮಸೂದ್ ಎಂಬಂತಹ ಒಂದು ಕೊಲೆ ಸಂಭವಿಸಿತು ಈ ಕೊಲೆಯನ್ನು ಅವನು ಕೂಡ ಒಂದು ಮನುಷ್ಯ ಮನೆಯಲ್ಲಿ ಒಂದು ಸ್ಕ್ರಾಲ್ ರೂಪದಲ್ಲಿ ಆ ಒಂದು ಕೊಲೆ ಬರ್ತಾ ಇದೆ ಯಾವುದೇ ಒಂದು ಅದನ್ನು ಯಾರು ಕೊಲೆ ಮಾಡಿದ್ದಾರೆ ಅಂತ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸಿತು ಎಂಟು ಸಂಘ ಪರಿವಾರದ ಕಾರ್ಯಕರ್ತರು ಎಂಬಂತ ರಾರಾಜಿಸಿತು ಆದರೂ ಕೂಡ ಅದು ಸಂಘ ಪರಿವಾರದವರು ಕೊಂದಿದ್ದಾರೆ ಎಂಬಂತಹ ಒಂದು ಅದರ ಬಗ್ಗೆ ಡಿಬೇಟ್ ಇಲ್ಲ ಚರ್ಚೆ ಇಲ್ಲ ಮಾಧ್ಯಮದಲ್ಲಿ ಪ್ರಚಾರ ಇಲ್ಲ ವೆರಿ ನೆಕ್ಸ್ಟ್ ನಡೆಯುವಂತಹ ಪ್ರವೀಣ್ ಅವರ ಕೊಲೆ ನಡೆಯಬಾರ್ದಿತ್ತು ಅದರ ಬಗ್ಗೆ ಕೂಡ ನಮಗೆ ಬೇಸರವಿದೆ ಖಂಡನೆ ನಾವು ವ್ಯಕ್ತಪಡಿಸ್ತೇವೆ ಆದರೆ ಅಲ್ಲೂ ಕೂಡ ಪ್ರವೀಣ್ನ ಕೊಲೆ ಸಂಭವಿಸಿತು ಈ ಸಂದರ್ಭದಲ್ಲಿ ಪ್ರವೀಣ್ ಕೊಲೆ ಸಂಭವಿಸಿದಾಗೆ ಪ್ರವೀಣ್ ಒಬ್ಬ ಅವರು ಮಾನವ ಮನೆಯಲ್ಲಿ ನೀವೇನು ಮಾಡಿದ್ದೀರಿ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ಮನುಷ್ಯ ಮನೆಯಲ್ಲಿ ನೀವು ಅವರಿಗೆ ಬಹಳಷ್ಟು ಪ್ರಚಾರವನ್ನು ಕೊಟ್ಟಿರಿ ನೀವು ಇಲ್ಲಿ ಅವನ ಬಗ್ಗೆ ಅಲ್ಲಿ ಮಸೂದನ ಬಗ್ಗೆ ಏನು ಪ್ರಚಾರ ಇಲ್ಲ ಮಸೂದ್ರ ತಾಯಿ ಕಣ್ಣೀರು ಮಸೂದ್ರ ಮನೆಯವರ ಕಣ್ಣೀರು ಆ ರಕ್ತಕ್ಕೆ ಬೆಲೆ ಇಲ್ಲ ಈ ಕಡೆ ಪ್ರವೀಣ್ ಅವರ ಆ ತಾಯಿಯ ಹೆಂಡತಿಯ ಕಣ್ಣೀರಿಗೆ ಬೆಲೆ ಇದೆ ರಕ್ತಕ್ಕೆ ಬೆಲೆ ಇದೆ ಇದು ಪಕ್ಷಪಾತ ಧೋರಣೆ ಅಂತ ಹೇಳ್ಬೋದು ವೆರಿ ನೆಕ್ಸ್ಟ್ ನಿನ್ನೆ ಆದಂತಹ ಕೊಲೆ ಕೂಡ ಇದರ ಬಗ್ಗೆ ಕೂಡ ಬಹಳಷ್ಟು ಮಾಧ್ಯಮಗಳು ಒಂದು ಪಕ್ಷಪಾತ ಧೋರಣೆ ನಡೆಸ್ತಾ ಇದ್ದಾರೆ ನಿಮ್ಮ ವರದಿಗಳು ಪಕ್ಷಪಾತ ರೀತಿಯಲ್ಲಿದೆ ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನಾವು ಹೇಳುವಂಥದ್ದು ದಯವಿಟ್ಟು ಈ ಸಮಾಜದ ನಮ್ಮ ಕರ್ನಾಟಕದ ಮಟ್ಟಿಗೆ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ ಶಾಂತಿಯ ಆ ಸೌಹಾರ್ದತೆ ಏನು ತೋಟ ಇದೆಯಾ ಅದನ್ನು ಉಳಿಸಲಿಕ್ಕೆ ನಿಮ್ಮ ಪಾತ್ರ ಬಹಳಷ್ಟು ಇದೆ ದಯವಿಟ್ಟು ನಿಷ್ಪಕ್ಷಪಾತವಾದಂತಹ ವರದಿಯನ್ನು ನೀವು ಬಿತ್ತರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತಾ ಇದ್ದೇವೆ ಅದರೊಂದಿಗೆ ಉನ್ನತ ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಹೇಳುವಂಥ ಮಾತು ಇಲ್ಲಿ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು ಅಂತ ಕೇಳಿಕೊಳ್ತೇವೆ ಯಾರು ತಪ್ಪು ಮಾಡಿದ್ದಾರ ಯಾರು ಮಸೂದನ್ನು ಕೊಲೆ ಮಾಡಿದ್ದಾರ ನಿಷ್ಪಕ್ಷಪಾತವಾಗಿ ನೀವು ತನಿಖೆ ನಡೆಸಿ ಯಾರು ಪ್ರವೀಣನ್ನು ಕೊಲೆ ಮಾಡಿದ್ದಾರ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅದೇ ರೀತಿ ನಿನ್ನೆ ನಡೆದಂಥ ಫಾಜಿಲ್ ಮರ್ಡರ್ ಏನು ಫಾಜಿಲ್ನನ್ನು ಕೊಲೆ ನಡೆಸಿದ್ದಾರ ಯಾರು ಕೊಲೆ ಮಾಡಿದ್ದಾರ ನಿಷ್ಪಕ್ಷಪಾತವಾಗಿ ಅಮಾಯಕರನ್ನು ನಿಬಂಧಿಸಬೇಡಿ ಹಿಂದೂ ಸಹೋದರರು ಅಮಾಯಕರಿದ್ದರೆ ಅವರನ್ನು ಬಂಧಿಸಬೇಕು ಅಂತ ನಾವು ಹೇಳ್ತಾ ಇಲ್ಲ ಫಾಜಿಲನ್ನು ಅರೆಸ್ಟ್ ಮಾಡಿದ್ದಂಥ ಅಮಾಯಕರನ್ನು ಕರ್ಕೊಂಡು ಒಂದು ಸ್ಟೇಷನಲ್ಲಿ ಕೂರಿಸಿಕೊಂಡು ಮಾಡುವಂಥದ್ದು ನಿಮ್ಮ ಪೊಲೀಸರ ಸಾಧನೆ ಅಲ್ಲ ನೈಜ ಆರೋಪಿಗಳನ್ನು ನಿಬಂಧಿಸಬೇಕು ನೈಜ ಆರೋಪಿಗಳು ಯಾವ ಸಮುದಾಯದವರಾದರೂ ಕೂಡ ಬಂಧಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಫಾಜಿಲ್ನನ್ನು ಕೊಂದವರಾಗಲಿ ಪ್ರವೀಣನ್ನು ಕೊಂದವರಾಗಲಿ ಮಸೂದ್ನನ್ನು ಕೊಂದವರಾಗಲಿ ನಿಷ್ಪಕ್ಷಪಾತವಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ ಇವತ್ತು ಪಕ್ಷಪಾತ ಧೋರಣೆಯಲ್ಲಿ ಸಾಗುವಂತಹ ಸರ್ಕಾರ ಕೋಮುವಾದಿ ಬಿಜೆಪಿಯ ಸಂಘ ಪರಿವಾರದ ಕೈಗೊಂಬೆ ಆಗಿರುವಂತಹ ಸರ್ಕಾರ ಅದರ ಒತ್ತಡಕ್ಕೆ ಮಣಿಯಬಾರದು ಪೊಲೀಸ್ ಇಲಾಖೆಗಳು ಅಂತ ನಾವು ಹೇಳ್ತಾ ಇದ್ದೇವೆ ಯಾಕೆಂದರೆ ಇವತ್ತು ಸರ್ಕಾರ ಬರುತ್ತದೆ ಹೋಗ್ತದೆ ಇವತ್ತು ಬಿಜೆಪಿ ಇರಬಹುದು ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು ಮುಂದಿನ ದಿನಗಳಲ್ಲಿ SDPI ಕೂಡ ಸರ್ಕಾರ ಬರ್ಬೋದು SDPI ಮುಖ್ಯಮಂತ್ರಿ ಕೂಡ ಬಾಗ್ಲಿಕ್ಕೆ ಸಾಧ್ಯತೆ ಇರಬಹುದು ಆದರೆ ನಾವು ಹೇಳುವಂಥದ್ದು ಇಲ್ಲಿ ಯಾವ ಸರ್ಕಾರ ಬಂದರೂ ಯಾವ ಪಕ್ಷದ ಸರ್ಕಾರ ಬಂದರೂ ಕೂಡ ಇಲ್ಲಿ ನಿಷ್ಪಕ್ಷಪಾತಿಯಾಗಿ ಇಲ್ಲಿ ಅಧಿಕಾರಿಗಳು ವಿಶೇಷವಾಗಿ ಪೊಲೀಸ್ ಇಲಾಖೆ ವರ್ತಿಸಬೇಕು ಅಂತ ನಾವು ಬಲವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ರಾಜಕೀಯವಾಗಿ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಪಾಯಕಾರಿಯಾಗಿರುವಂಥ ರಾಜಕೀಯ ತಂತ್ರಗಾರಿಕೆ ಇವತ್ತು BJP ಅನುಸರಿಸ್ತಾ ಇದೆ ಬಂಧುಗಳೇ ನಮ್ಮ ಪತ್ರಕರ್ತರ ಮಿತ್ರ ನೀವು ಅರ್ಥ ಮಾಡಿಕೊಳ್ಬೇಕು ಬಹಳಷ್ಟು ಅಪಾಯಕಾರಿಯಾದಂಥ ರೀತಿಯಲ್ಲಿ ಸಾಗ್ತಾ ಇದೆ BJPಯವರ ಎಲ್ಲ ಕಡೆಗಳಲ್ಲೂ ಕೂಡ ಅವರ ಒತ್ತಡಗಳು ಅವರ ಪಕ್ಷಪಾತ ಧೋರಣೆಗಳು ಎಷ್ಟರವರೆಗೆ ಅಂದರೆ ನಿನ್ನೆ ನಡೆದಂತಹ ಫಾಜಿಲ್ ಹತ್ಯೆ ನಡೆದಂತಹ
ಅದೇ ಕ್ಷೇತ್ರದ ಶಾಸಕರು ಬರಶೆಟ್ಟಿಯವರು ಇತ್ತೀಚೆಗೆ ಅಲ್ಲಿನ ಆಕಾಶ್ ಮತ್ತು ಲತೀಶಮ್ ಅಂತಹ ರೌಡಿ ಲಿಸ್ಟಲ್ಲಿ ಸೇರಿಸಿದಂಥ ಸಂದರ್ಭ ಪೊಲೀಸ್ ಇಲಾಖೆ ರೌಡಿ ಲಿಸ್ಟಲ್ಲಿ ಅವರನ್ನು ಸೇರಿಸಿದರು. ಬಹಳಷ್ಟು ಕ್ರಿಮಿನಲ್ಗಳಲ್ಲಿ ಭಾಗವಹಿಸಿದಂಥ ಆಕಾಶ್ ಮತ್ತು ಲತೀಶನ್ನು ರೌಡಿ ಲಿಸ್ಟಲ್ಲಿ ಸೇರಿಸಿದಂಥ ಸಂದರ್ಭದಲ್ಲಿ ಅಲ್ಲಿನ ಶಾಸಕರು ಅದನ್ನು ತೆಗೆದುಹಾಕ್ತಾರೆ. ಬಹಳಷ್ಟು ಒತ್ತಡ ಹಾಕಿಕೊಂಡು ಪೊಲೀಸರ ಮೇಲೆ ಒತ್ತಡ ಹಾಕಿಕೊಂಡು ಅದನ್ನು ಡಿಲೀಟ್ ಮಾಡ್ತಾರೆ. ಇದಾಗಿದೆ ಸಂಭವಿಸುವಂಥದ್ದು. ಆದ್ದರಿಂದ ಪತ್ರಕರ್ತರ ಮಿತ್ರ ನಾವು ಹೇಳುವಂಥದ್ದು, ಬಹಳಷ್ಟು ಬೇಸರದಿಂದ ನಾವು ಹೇಳ್ತಾ ಇದ್ದೇವೆ, ಇಲ್ಲಿನ ದಮನಿತ ವರ್ಗ ಏನಿದೆ, ದಲಿತರು ಅಲ್ಪಸಂಖ್ಯಾತರು ಇಲ್ಲಿದ್ದಾರೆ, ಬಹಳಷ್ಟು ದಮನಕ್ಕೆ ಒಳಪಡುವಂಥ ಪರಿಸ್ಥಿತಿ ಇದೆ. ಇವತ್ತು ಸರ್ಕಾರಗಳು ಅವರನ್ನು ಪಕ್ಷಪಾತ ನಿಷ್ಪಕ್ಷಪಾತವಾಗಿ ನೋಡ್ತಾ ಇಲ್ಲ, ಅವರ ಮೇಲೆ ಕಾನೂನುಗಳನ್ನು ಹೇರ್ತಾ ಇದ್ದಾರೆ, ಬಹಳಷ್ಟು ಕಾನೂನುಗಳು ಹೇರುವಂಥ ಪರಿಸ್ಥಿತಿ ಇದೆ. ಅವರ ಮೇಲೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಕೂಡ. ಈ ಸಂದರ್ಭದಲ್ಲಿ ಪತ್ರಕರ್ತರ ಮಿತ್ರರು ಕೂಡ ಒಂದು ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಒಂದು ಉತ್ತಮ ರೀತಿಯಾದಂಥ ಒಂದು ಒಳ್ಳೆಯ ಸೌಹಾರ್ದಯುಕ್ತವಾದಂಥ ಜಿಲ್ಲೆ ಇಲ್ಲಿ ಮುಂದೆ ಬರಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ನಿನ್ನೆ ನಡೆದಂತಹ ಫಾಜಿಲ್ ಅವರ ಹತ್ಯಾಕಾಂಡದಲ್ಲೂ ಕೂಡ ಇಲ್ಲಿ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಸಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿ ಈ ಇವರ ಮುಖ್ಯಮಂತ್ರಿಗಳ ಏನು ಪಕ್ಷಪಾತ ಧೋರಣೆಯಿದೆಯಾ, ಅದನ್ನು ಕೂಡ ನಾವು ಬಹಳಷ್ಟು ಕಟುವಾದ ಶಬ್ದಗಳಲ್ಲಿ ಕೂಡ ಖಂಡಿಸ್ತೇವೆ. ಮುಖ್ಯಮಂತ್ರಿಗಳು ಕೂಡಲೇ ಅವರ ಆ ಒಂದು ಸರ್ಕಾರವನ್ನು ವಿಸರ್ಜಿಸಬೇಕು, ಅವರು ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ನೋಡಿ, ಒಂದು ಘಟನೆ ಆದ ಕೂಡಲೇ ಇದು ಕ್ರಿಯೆ. ಯಾಕಾಗಿ ಮುಖ್ಯಮಂತ್ರಿಯಲ್ಲಿ ನೀವು ಕೇಳಬೇಕು ಈ ಪ್ರಶ್ನೆ, ಯಾಕೆಂದ್ರೆ ನೀವು ಕ್ರಿಯೆ ಯಾವುದು, ಪ್ರತಿಕ್ರಿಯೆ ಯಾವುದು ಅಂತ ನಾವು ಹೇಳುವುದರಲ್ಲಿ ಕೂಡ ನೋಡಿ, ಇವತ್ತು ಮೂರು ಕೊಲೆಗಳು ಕೂಡ ಹತ್ಯೆಗಳನ್ನು ಕೂಡ ನಾವು ಪ್ರಥಮವಾಗಿ ಖಂಡಿಸ್ತಾ ಇದ್ದೇವೆ. ನೀವು ಫಸ್ಟ್ ಪಾಯಿಂಟ್ ನಮ್ಮನ್ನು ಅದು ನೋಡಬೇಕು. ನಾವು ಇಲ್ಲೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಕೊಲೆಗಳು ನಡೆದಿದೆ, ಅದನ್ನು ನಾವು ಆ ಒಂದು ಖಂಡಿಸ್ತಾ ಏನಾಯಿತು, ಇದು ನಮ್ಮ ಜಿಲ್ಲೆಯಲ್ಲಿ ನಡೆಯಬಾರದು. ಒಂದು ಮಾನವ ಹತ್ಯೆ ಬಗ್ಗೆ ನಮ್ಗೆ ಬಹಳಷ್ಟು ಖೇದ ಇದೆ. ಅಲ್ಲಿ ಏನಾಯ್ತು ಅಂದರೆ ಮಸೂದದ್ದು ಒಂದು ಹತ್ಯೆ ಆಯಿತು, ಪ್ರಥಮವಾಗಿ ಸಂಭವಿಸಿತು, ಕ್ರಿಯೆ ಅಂತ ಹೇಳ್ಬೋದು. ಅದಕ್ಕೆ ಪ್ರತಿಕ್ರಿಯೆ ಒಂದು ಪ್ರವೀಣ್ ಅವರ ಹತ್ಯೆ ಆಯಿತು. ಪ್ರವೀಣ್ ಅವರ ಹತ್ಯೆ ಆದ ಕೂಡಲೇ ಮತ್ತೊಂದು ಕಡೆ ಈ ಕಡೆ ಫಾಜಿಲ್ದಾಯಿತು. ಆದ್ದರಿಂದ ಇದು ಏನು ಕ್ರಿಯೆ ಪ್ರತಿಕ್ರಿಯೆ ಅಂತ ಬರ್ತಾ ಉಂಟಾ, ಇದು ಆಗಬಾರ್ದು, ನಡೀಬಾರ್ದು ಅಂತ ನಮ್ಮ ಹೇಳುವಂಥದ್ದು. ಇದಕ್ಕೆ ಸಂದೇಶ ಕೊಟ್ಟದೇ ನಮ್ಮ ಅದಕ್ಕೆ ಚಾಲನೆ ಕೊಟ್ಟದೇ ಇಲ್ಲಿನ ಮುಖ್ಯಮಂತ್ರಿಗಳು ನಾವು ಹೇಳ್ತಾ ಇದ್ದೇವೆ. ನಾವು ನೋಡಿ, ಪೊಲೀಸ್ ಇಲಾಖೆ ಇಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು, ತನಿಖೆ ನಡೆಸಿಕೊಂಡು ನೈಜ ಆರೋಪಿಗಳನ್ನು ಬಂಧಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ಅಲ್ಲಿ ಪ್ರತ್ಯಕ್ಷವಾದಂತಹ ಈ ಯಾರು ಮಸೂದ್ನೊಟ್ಟಿಗೆ ಜೊತೆಗೆ ಆಗಿದ್ರ, ಅವರು ಅವರ ಪ್ರತ್ಯಕ್ಷ ಹೇಳಿಕೆ ಪ್ರಕಾರ ಈ ಎಂಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಫಾಜಿಲ್ ಮಸೂದ್ ಅರೆಸ್ಟ್ ಆಯಿತು, ಅನಂತರ ನಡೆದಂತಹ ಕೊಲೆ ಯಾರ್ದು, ಪ್ರವೀಣ್ರವರದ್ದು. ಪ್ರವೀಣ್ರವರ ಕೊಲೆ ಹೆಸರಲ್ಲಿ ಬಹಳಷ್ಟು ಅಮಾಯಕರನ್ನು ಅರೆಸ್ಟ್ ಮಾಡಿದ್ದಾರೆ. ಎಂಕ್ವೈರಿಗೆ ಅಂತ ಕರ್ಕೊಂಡು ಹೋದದ್ದು ನೋಡಿ, ಅಲ್ಲಿ ಯಾರು ಇಬ್ಬರನ್ನು ಇಬ್ಬರು ಅಂತ ಹೇಳಿದರು, ಅವರನ್ನು ಅವರ ಮನೆಯಿಂದಲೇ ಕರ್ಕೊಂಡು ಹೋಗಿದ್ದಾರೆ. ಮನೆಯಿಂದಲೇ ಕರ್ಕೊಂಡು ಹೋಗಿ ಹೇಳ್ತಾ ಇದ್ದಾರೆ, ನಾವು ಕೇರಳದಿಂದ ತಂದದ್ದು, ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅದೇ ಸ್ಥಳೀಯರೇ ಅರೆಸ್ಟ್ ಮಾಡಿದ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸಿಕೊಂಡು ತಪ್ಪಿತಸ್ಥರ ಬಗ್ಗೆ ಶಿಕ್ಷಿಸಲಿ, ಅದರ ಬಗ್ಗೆ ನಮ್ಮದು ಯಾವ ಚಕಾರು ಇಲ್ಲ. ನಾವು ಹೇಳುವಂಥದ್ದು ಈ ನೆಲೆಯಲ್ಲಿ ಇವತ್ತು ನಿನ್ನೆ ನೋಡಿ, ನಾವು ಒಂದು ಸಮುದಾಯದ ಬಗ್ಗೆ ನಾವು ಹೇಳ್ತಾ ಇಲ್ಲ. ನೋಡಿ, ನಿನ್ನೆ ನಡೆದಂತಹ ಫಾಜಿಲ್ ಹತ್ಯೆಯಲ್ಲೂ ಕೂಡ ಅಮಾಯಕರು ಇಲ್ಲಿ ಬಂಧನಕ್ಕೊಳಪಡಬಾರದು. ಪೊಲೀಸ್ ಇಲಾಖೆ ತಪ್ಪಿತಸ್ಥರ ನೈಜ ಆರೋಪಿಗಳನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಬಂಧಿಸಬೇಕು. ಏನೋ ಒಂದು ಹಳೆಯ ಒಂದು ಕೇಸಲ್ಲಿ ಇದ್ದ ಅಂತ ಹೇಳಿಕೊಂಡು ಅವನ್ನ ಎಳ್ಕೊಂಡು ಬರುವಂಥದ್ದು, ರಾತ್ರಿ ಮನೆಗೆ ನುಗ್ಗುವಂಥದ್ದು, ಇದು ಸಂಭವಿಸ್ತಾ ಇದೆ.
ಪೊಲೀಸ್ ಇಲಾಖೆ ಪ್ಯಾಶಪ್ ಮಾಡುವಂತಹ ಕೆಲವು ಘಟನೆಗಳು ನಡೀತಾ ಇದೆ. ನಾವು ಇಲ್ಲಿ ಹೇಳುವಂಥ ನಿನ್ನೆ ನಡೆದ ಫಾಜಿಲ್ ಏನು ಹತ್ಯೆ ಆಗಿದ ಅಲ್ಲೂ ಕೂಡ ನೈಜ ಆರೋಪಿಗಳನ್ನು ಬಂಧಿಸಬೇಕು. ಇಲ್ಲಿ ಮುಸ್ಲಿಂ ಆರೋಪಿಗಳು ಯಾರು ಮಾಡಿದ್ದಾರೆ ಅಂತ ಹೇಳಿಕೊಂಡು ಸಿಗುವುದಿಲ್ಲ ಅಂತ ಹೇಳಿಕೊಂಡು ಸಿಕ್ಕಿದವರನ್ನು ಏನು ಮಾಡ್ತಾರೆ, ಫಿಕ್ಸ್ ಮಾಡುವಂಥ ಪರಿಸ್ಥಿತಿ ಇದೆ. ಇಲ್ಲಿ ನಿನ್ನೆ ನಡೆದ ಫಾಜಿಲ್ ಹತ್ಯೆಯಲ್ಲಿ 24 hours ಆಗಿಲ್ಲ ಸಿಕ್ಕಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಏನು ಸೆಟ್ಟಿಂಗ್ ಅಂತ ನಾವು ಕೇಳ್ತಿದ್ದೇವೆ. ನೈಜ ಆರೋಪಿಗಳಾಗಬೇಕು. ಯಾರ ಅಮಾಯಕರನ್ನು ಇಲ್ಲಿ ಫಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ, ಅಲ್ಲಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಪೊಲೀಸರ ಮೂಲಗಳ ಪ್ರಕಾರ ಅದು ಒಂದು ನಿರ್ದಿಷ್ಟವಾದಂತಹ ಒಂದಿಬ್ಬರ ಹೆಸರುಗಳನ್ನು ಕೂಡ ಇಲ್ಲಿ ಈಗ ಚಲಾವಣೆಯಲ್ಲಿದೆ. ನಾವು ಹೇಳುವಂಥದ್ದು, ಯಾರು ಇಲ್ಲಿ ಮಾಡಿದ್ದಾರ ಅಮಾಯಕರನ್ನು ಫಿಕ್ಸ್ ಮಾಡಿಕೊಂಡು ಇಲ್ಲಿ ಏನು ಮಾಡಬಾರ್ದು, ಸಮಾಧಾನ ಮಾಡಬಾರ್ದು. ಅಲ್ಲ, ನಾವು ಅವರ ಅಮಾಯಕರು ಅವರ ಆರೋಪಿಗಳು ನಾವು ಹೇಳ್ತಾ ಇಲ್ಲ. ನಾವು ಹೇಳುವಂಥದ್ದು ಏನು ಸರ್, ಇಲ್ಲಿ ನೈಜ ಆರೋಪಿಗಳನ್ನು ಇಲ್ಲಿ ಬಂಧನ ಮಾಡಿದರೆ ಮಾತ್ರ ಇಂತಹ ಕೊಲೆಗಳು ಹತ್ಯೆಗಳು ನಿಲ್ಲಲಿಕ್ಕೆ ಸಾಧ್ಯತೆ ಇದೆ, ಶಾಂತಿ ನೆಲೆಸ್ಬೋದು. ಇಲ್ಲಿ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಏನಾಗ್ತಾಯಿದೆ ಅಂದರೆ ಇಲ್ಲಿ ವಾಸ್ತವ ಹೇಳುವುದಾದ್ರೆ, ನಿಷ್ಪಕ್ಷಪಾತ ನಾವು ಹೇಳುವುದಾದರೆ, ಇಲ್ಲಿ ಒಬ್ಬ ಮುಸ್ಲಿಂ ಯುವಕನ ಹತ್ಯಾದ ಕೂಡಲೇ ಒಂದು 4 ಜನರ 8 ಜನರಲ್ಲಿ ಮುಗಿಯಿತು. ಒಬ್ಬ ಹಿಂದೂ ಬ್ರದರನ್ನು ಯಾರಾದರೂ ಮರ್ಡರ್ ಮಾಡಿದ್ರೆ ಅಂತ ಹೇಳಿದ್ರೆ 10 ಜನ 15 ಜನ 20 ಜನ ಅಂತ ಹೇಳಿಕೊಂಡು ಉದ್ದತ್ತ ಸರಣಿ. ಇದೇನು ಪೊಲೀಸ್ ಇಲಾಖೆಯಲ್ಲಿ ಒಂದು ಪಕ್ಷಪಾತ ಧೋರಣೆ ಕೂಡ ನಡೀತದೆ ಈ ಎಲ್ಲ. ಯಾಕೆಂದರೆ ನೋಡಿ, ಒಂದು ಕಡೆಯಲ್ಲಿ ನಮಗೆ ಇಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದಿಂದ ಪಕ್ಷಪಾತ, ಒಂದು ಕಡೆಯಿಂದ ಮಾಧ್ಯಮದ ವರ್ಗದವರು ಕೂಡ ಇಲ್ಲಿ ನೈಜ ವರದಿಯಲ್ಲೂ ಕೂಡ ಬಿತ್ತರಿಸುವುದರಲ್ಲಿ ಪಕ್ಷಪಾತ ಮಾಡ್ತಿದೆ. ದಯವಿಟ್ಟು ಸರಿಪಡಿಸಿ ನಿಮ್ಮ ರಿಕ್ವೆಸ್ಟ್ ಮಾಡ್ತಿದೆ. ಮತ್ತೊಂದು ವಿಚಾರ ನೋಡಿ, ಇಲ್ಲಿ ಏನಂದರೆ ನೋಡಿ, ಮಸೂದದ ಹತ್ಯೆ ಆಯಿತು, ಎಷ್ಟು ಪತ್ರಿಕೆಗಳು ಬಹಳಷ್ಟು ರಾರಾಜಿಸಿತು. ಮಸೂದನ ತಾಯಿಗೆ ಕೂಗುವಂಥದ್ದು ಇಲ್ಲ, ಸಿಂಪಲ್ ಆಗಿ ತಗೊಂಡಿದ್ದಾರೆ. ನಿನ್ನೆ ಫಾಜಿಲ್ ನೋಡಿ, ನಿನ್ನೆ ಫಾಜಿಲ್ ಅದು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಲ್ಲ. ಇಲ್ಲಿ ಹತ್ಯೆ ಮಾಡುವಾಗ ಈಗ ಇವರು ಹೇಳಿದೊಂದು ವಿಚಾರ ಯಾವುದು ಅಂತ ಹೇಳಿದರೆ, ಹತ್ಯೆ ಆಯಿತು ಮಂಗಳವಾರದೊಂದು ರಾತ್ರಿ, ಪ್ರವೀಣ್ ಹತ್ಯೆ ಆಯಿತು. ಪ್ರವೀಣ್ ಹತ್ಯೆ ಆದ ಕೂಡಲೇ ಇಲ್ಲಿನ ಮನಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ನಮ್ಮ ಪೊಲೀಸ್ ಅಧಿಕಾರಿಗಳದ್ದು, ಬಹುತೇಕ ಮಾಧ್ಯಮಗಳದ್ದು, ಎಲ್ಲರನ್ನೂ ಹೇಳುವುದಿಲ್ಲ, ಮಾಧ್ಯಮಗಳು, ನಮ್ಮ ಸರ್ಕಾರದ ಮನಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಒಬ್ಬ ಸಂಘ ಪರಿವಾರಕ್ಕೆ ಸೇರಿದವ ಅಥವಾ ಒಂದು ಹಿಂದೂ ಸಮುದಾಯಕ್ಕೆ ಸೇರಿದಂಥ ಒಂದು ವ್ಯಕ್ತಿ ಹತ್ಯೆಯಾದ ಕೂಡಲೇ ಅಲ್ಲಿ ಹೆಸರು ಬರುವಂಥದ್ದೇ ಒಬ್ಬ ಮುಸಲ್ಮಾನರ ಹೆಸರು. ಒಂದು ಮುಸಲ್ಮಾನರ ಹೆಸರನ್ನು ತೇಲಿಬಿಡ್ತಾರೆ. ಏನು, ಎಷ್ಟು ಉದಾಹರಣೆ ಇದೆ. ಮೊನ್ನೆ ಚರಣ್ ರಾಜನ್ನು ಕೊಂದವರು ಯಾರು ಪುತ್ತೂರಲ್ಲಿ? ಹರೀಶ್ ಪೂಜಾರಿಯನ್ನು ಕೊಂದವರು ಯಾರು? ಇಲ್ಲಿ ಕಾರ್ತಿಕ್ ರಾಜನ್ನು ಕೊಂದವರು ಯಾರು? ಎಷ್ಟು ಬೆಂಕಿ ಹಚ್ಚುತ್ತೇನೆ ಅಂತ ಹೇಳಿದರು ಇಲ್ಲಿನ ಸಂಸದರು ಬಹಿರಂಗವಾಗಿ. ಇಂಥ ಎಷ್ಟೋ ಉದಾಹರಣೆಗಳಿವೆ. ಇದನ್ನು ತನಿಖೆ ಮಾಡಿ ಪತ್ತೆ ಹಚ್ಚಬೇಕು. ಇದನ್ನು ಯಾಕೆ ಈ ಕೆಲಸವನ್ನು ಪತ್ತೆ ಮಾಧ್ಯಮಗಳು ಮಾಡ್ತಾ ಇಲ್ಲ? ಅಲ್ಲ ಅಲ್ಲ ಸರ್, ನಾನು ಕ್ಲಿಯರ್ ಮಾಡ್ತೇನೆ. ನಾವು ಹೇಳುವಂಥದ್ದು, ಯಾವ ಹತ್ಯೆ ಆದರೂ ಕೂಡ ನೈಜ ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳುವಂಥದ್ದು. ಇಲ್ಲಿ ಹಿಂದೂ ಸಹೋದರೊಬ್ಬ ಮರ್ಡರ್ ಆದ ಕೂಡಲೇ ಮುಸ್ಲಿಂ ಸಮುದಾಯದವರಿಗೆ ಒತ್ತಡ ಮಾಡುವಂಥದ್ದು, ಮುಸ್ಲಿಂ ಯುವಕರನ್ನು ತಳೆದು ರಾತ್ರಿಗೆ ನುಗ್ಗಿಕೊಂಡು ಮನೆಗೆ ನುಗ್ಗಿಕೊಂಡು ಬಂದು ಜೈಲಲ್ಲಿ ಕೂರಿಸುವಂಥದ್ದು, ಸ್ಟೇಷನಲ್ಲಿ ಕೂರಿಸುವಂಥದ್ದು, ಇದು ಸರಿಯಲ್ಲ. ನಮಗೆ ದಕ್ಷಿಣ ಜಿಲ್ಲೆಯದ್ದೇ ಉದಾಹರಣೆ ಬಹಳಷ್ಟಿದೆ ಅಲ್ಲ. ದಿನೇಶ್ ಕನ್ಯಾಡಿನ ಮರ್ಡರ್ ಮಾಡಿದವರು ಯಾರು ಗೊತ್ತು ನಿಮಗೆ? ಕಾರ್ತಿಕ್ ರಾಜ್ ಬಗ್ಗೆ ಭಾಳಷ್ಟು ತಿಂಗಳುಗಳು ಹೋಯಿತು. ಭಾಳಷ್ಟು ಮುಸ್ಲಿಂ ಯುವಕರನ್ನು ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸಿದ್ದಾರೆ ಪೊಲೀಸ್ ಇಲಾಖೆ. ಆದರೆ ಕೊನೆಗೆ ವಾಸ್ತವ ಏನಂತ ಗೊತ್ತಾಯಿತು. ಆದ್ದರಿಂದ ನಾವು ಹೇಳುವಂಥದ್ದು, ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವಾಗ ನಮ್ಮ ಮುಖ್ಯಮಂತ್ರಿ ಜಿಲ್ಲೆಗೆ ಭೇಟಿ ಕೊಟ್ಟು ಕ್ರಿಯೆ ಪ್ರತಿಕ್ರಿಯೆ ಅಂತ ಹೇಳಿ ಹೋಗಿದ್ದಾರ, ಅನಂತರ ತ್ರಿಶೂಲ ವಿತರಣೆ, ಅಹಿತಕರಗಳ ಘಟನೆಗಳು ಮತ್ತು ಮುಂದುವರಿದ ಭಾಗ ಇದು ಎಲ್ಲ ನೈತಿಕ ಹೊಣೆ ಅನ್ನು ನಾವು ನಮ್ಮ ಮುಖ್ಯಮಂತ್ರಿಗಳು ವಹಿಸಬೇಕು. ಮಾತ್ರವಲ್ಲ, ಈ 3 ಕೇಸುಗಳಲ್ಲೂ ಕೂಡ ನಾವು ಹೇಳುವಂಥದ್ದು, 3 ಹತ್ಯೆ ಕೊಲೆ ಏನಾಗಿದೆ ಅದರಲ್ಲಿ ಆರೋಪಿ ಸ್ಥಾನದಲ್ಲಿ ಮುಖ್ಯಮಂತ್ರಿಯನ್ನು ಸೇರಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಯಾವ ರೀತಿ ಆನ್ಸರ್ ಅವರೇ? ಕೊಲೆಗಳು ನಡೆದಾಗ ವಿವಿಧ ಸಂಘಟನೆಗಳ ನಾಯಕರಿಗೆ ಕರೆ ಹೋಗ್ತದೆ, ಕೆಲವು ಮಧ್ಯ ಕೊಡಿ ಅಂತ, ಅಂತದ್ದೇನಾದ್ರೂ ಕರೆ
ಇಲ್ಲ ಬಂದ ಹಾಗೆ ಕೊಡ್ಲಿಕ್ಕೆ ಅಲ್ಲ ಹಾಗೆ ಅಂತ ಕರೆಗಳು ಬಂದಿಲ್ಲ ಅಂತ ವಿನಂತಿಗಳು ಕೂಡ ಬಂದಿಲ್ಲ ಮತ್ತೆ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾದ್ರು ಪ್ರವೀಣ್ ರವರ ಹತ್ಯೆ ಆಗಿದೆ ಹತ್ಯೆ ಆದಂತ ಸಂದರ್ಭದಲ್ಲಿ ಕೆಲವು ಗಂಟೆಗಳ ಒಳಗಾಗಿ ಪೊಲೀಸರು ಈಗಾಗಲೇ ಫಿಕ್ಸ್ ಮಾಡಿದಂತ ಇಬ್ಬರ ಮನೆಗಳಿಗೆ ದಾಳಿ ಮಾಡ್ತಾರೆ ಅವರು ಆ ಸಮಯದಲ್ಲಿ ಅವರ ಊರಲ್ಲೇ ಇದ್ದರು ಅದಕ್ಕೆ ದಾಖಲೆಗಳು ಕೂಡ ಇದೆ ಅವರ ಪತ್ನಿಯೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ನಮ್ಮ ಮನೆಯಲ್ಲೇ ಇದ್ರು ಅಂತ ಅದು ಯಾವ ಉದ್ದೇಶದಿಂದ ಅವರಿಗೆ ದಾಳಿ ಮಾಡುವಂಥದ್ದು ಅಲ್ಲಿ ಪ್ರವೀಣ್ನ ತಂದೆ ಹೇಳ್ತಾ ಇದ್ದಾರೆ ನನ್ನ ಮಗನನ್ನು ಕೊಂದದರ ಹಿಂದೆ ಅವನೊಂದಿಗೆ ವ್ಯಾಪಾರದೊಂದಿಗೆ ಸರಿಯಿಲ್ಲದಂಥ ಎರಡು ಮೂರು ಮಂದಿಗಳ ಕೈವಾಡ ಇರುವ ಸಾಧ್ಯತೆ ಇದೆ ಸ್ವಂತ ಮೃತಪಟ್ಟಂಥ ವ್ಯಕ್ತಿಯ ತಂದೆ ಹೇಳ್ತಾ ಇದ್ದಾರೆ ಯಾಕೆ ಪೊಲೀಸರು ಆ ಹ್ಯಾಂಗ್ಲಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡ್ತಾ ಇಲ್ಲ ಪೊಲೀಸರು ಯಾಕೆ ಪೂರ್ವಾಗ್ರಹ ಪೀಡಿತವಾಗಿ ಒಂದೇ ಕಡೆಯಲ್ಲಿ ನೋಡಿಕೊಂಡವರು ತನಿಖೆ ಮಾಡ್ತಾ ಇದ್ದಾರೆ ಇನ್ನು ಪೊಲೀಸ್ ವೈಯಕ್ತಿಕವಾದ್ರೂ ಕೂಡ ಸರಿ ವೈಯಕ್ತಿಕ ನೆಲೆಯಲ್ಲಿ ಆಗುವಂತ ಸಂಭವ ಅಲ್ಲ ವೈಯಕ್ತಿಕವಾದ್ರೆ ಕೊಲೆ ಕೊಲೆನೇ ಅಲ್ವಾ ಯಾಕಾಗಿ ಮಾಧ್ಯಮದ ಅಲ್ಲ ಸರ್ ಅದು ವೈಯಕ್ತಿಕ ನೆಲೆಯಲ್ಲಿ ಆದದ್ದಲ್ಲ ಈಗ ಇದರಲ್ಲಿ ಮತ್ತೆ ಪ್ರವೀಣ್ ನೀವು ಹೇಳಿದ್ರ ಪ್ರವೀಣ್ ತಂದೆ ಹೇಳಿದ್ದು ಒಂದು ಒಂದು ಇಂಚು ಖರ್ಚು ಈ ಮಸೂದ್ ಇದ್ರಲ್ಲೂ ಅಂದ್ರೆ ಅವರ ಇದಕ್ ಬಂದಿದೆ ಈ ಫಾಸಿಲ್ ಇದ್ರಲ್ಲೂ ಅಂತ ಏನಾದ್ರು ಇರ್ಬೋದು ಅಂದ್ರೆ ಇದು ತನಿಖೆ ಆಗ್ತಾ ಇದೆ ಅಥವಾ ನೀವು ಬಹಳ ಬೇಗ ಏನಂದ್ರೆ ಇವನ ಆರೋಪಿ ಸ್ಥಾನದಲ್ಲಿ ಸಿಎಂ ನಿಲ್ಲಿಸ್ಬೇಕು ಅಂತಂದ್ರಲ್ಲ ಬಹಳ ಇದು ಬಹಳ ನೀವು ಬೇಗ ಇದ್ನ ಹೇಳ್ತಾ ಇದ್ರೆ ಹೇಳಲೇಬೇಕು ಪರಿಸ್ಥಿತಿ ನೋಡಿ ಅದು ಊಹಾಪೋಹವಾಗಿ ನಾವು ಹೇಳ್ತಾ ಇಲ್ಲ ಸಾಕ್ಷಿ ಸಮೇತವಾಗಿ ನಾವು ಹೇಳ್ತಾ ಇದ್ದೇವೆ ಯಾಕೆ ರೀತಿ ಅಂದರೆ ನೋಡಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟ ನಂತರ ಕ್ರಿಯೆಗೆ ಪ್ರತಿಕ್ರಿಯೆ ಎಂಬ ಒಂದು ಸಂದೇಶ ಕೊಟ್ಟು ಹೋದರು ಆ ನಂತರ ಆಗಿದೆ ತ್ರಿಶೂಲ ವಿತರಣೆ ಆಯಿತು ಬಹಳಷ್ಟು ಅಹಿತಕರ ಘಟನೆ ಇಲ್ಲಿ ಆಗಿದೆ ಸಂಭವಿಸಿದೆ ಎರಡನೇದಾಗಿ ಮುಂದುವರಿದ ಭಾಗವಾಗಿದೆ ಮೂರು ಕೊಲೆಗಳು ಈ ಮೂರು ಕೊಲೆಗಳು ನಾವು ಯಾವುದೋ ಒಂದು ಮಸೂದ್ ಬಗ್ಗೆ ನಾ ಫಾಸಿಲ್ ಬಗ್ಗೆ ಮಾತ್ರ ಮೂರು ಕೊಲೆಗಳು ಇಲ್ಲಿ ನಡೆಯಿತು ಇದರ ಬಗ್ಗೆ ನಮಗೆ ಖೇದ ಇದೆ ಖಂಡಿಸ್ತಾ ಇದ್ದೇವೆ ನೋಡಿ ಬೇರೆ ಬೇರೆ ರೀಸನ್ಸ್ ಏನಿಲ್ಲ ಇಲ್ಲಿ ಧರ್ಮದ ಆಧಾರದ ಮೇಲೆ ಆಗುವಂಥ ಎಲ್ಲ ಘಟನೆಗಳು ಪೂರ್ವವಾಗಿ ನಾವು ಹೇಳುವುದು ಯಾಕೆ ಯಾವ ರೀತಿ ನೋಡಿ ಇಲ್ಲಿ ಇಲ್ಲಿ ಮಸೂದನ್ನು ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಏನೋ ವೈಯಕ್ತಿಕ ಗಲಾಟೆ ಆಯಿತು ಅಂತ ಯಾಕೆ ಗಲಾಟೆ ಆಗಬೇಕು ಸರ್ ಏನೋ ನಾವು ಹೋಗುವಾಗ ಸ್ವಲ್ಪ ಏನಾದ್ರು ತಾಗಿತು ಹೇಳುವಂಥ ಗಲಾಟೆ ಆಗುವಂಥ ಯಾವ ರೀತಿ ಇದು ನಂತರ ಕೊಲ್ಲೋ ಮಟ್ಟೆಗೆ ಹೋಗುವಾಗ ನಂತರ ಮಾತುಕತೆ ನಡೆಸು ಸಂಧಾನ ಮಾಡಿಕೊಂಡು ಅಂತ ಹೇಳಿಕೊಂಡು ಕರೆದು ಅದೊಂದು ಪ್ರೀ ಪ್ಲಾನ್ ಅಲ್ವಾ ಲಿಂಚಿಂಗ್ ಅಲ್ವಾ ಅದು ಅಲ್ಲಿ ವೈಯಕ್ತಿಕವಾಗಿ ಒಂದು ಮಾತುಕತೆ ಮಾತಿನ ಚಕಮಕಿ ಆಗಿದೆ ಒಂದು ಅಂಗಡಿಯ ಬಾಗಿಲಲ್ಲಿ ಎಂಟು ಎಂಟೂವರೆ ಗಂಟೆ ಸುಮಾರಿಗೆ ಇದು ಆಗಿದೆ ಇಲ್ಲಿ ಅಲ್ಲಿ ಒಂದಿಬ್ಬರು ಹಿರಿಯರಿದ್ದರು ಅವರೆಲ್ಲ ಅದನ್ನು ಸಮಾಧಾನ ಮಾಡಿ ಅವರನ್ನು ಕಳಿಸಿದರು ಆ ನಂತರ 11 ಗಂಟೆಗೆ ಇವರು ಗುಂಪು ಕೂಡಿಕೊಂಡು ಇವರು ಪೂರ್ವಯೋಜಿತವಾದಂತಹ ವ್ಯವಸ್ಥಿತ ಷಡ್ಯಂತ್ರ ಮಾಡಿಕೊಂಡು ಇವರನ್ನು ಕರೆದದ್ದು ಅಲ್ಲಿ ವೈಯಕ್ತಿಕ ಅಲ್ಲದು ಅದು ಲಿಂಚಿಂಗ್ ಆದಂಥದ್ದಲ್ಲಿ ಅಲ್ಲಿ ಅದು ಪೂರ್ವಯೋಜಿತವಾದಂಥ ಕೃತ್ಯ ಅದೇ ರೀತಿಯಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಯಾಕೆ ನಾವು ಆರೋಪವನ್ನು ಹಾಕ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮಂಥವ ಅಥವಾ ಬೇರೆ ಏನಾದರೂ ಒಂದು ಸಾಮಾನ್ಯ ವ್ಯಕ್ತಿಗಳು ಹೇಳಿದರೆ ಆ ವಿಷಯ ದೊಡ್ಡ ವಿಚಾರ ಆಗುವುದಿಲ್ಲ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದರೆ ಈ ದೇಶದ ಲಾ ಆ್ಯಂಡ್ ಈ ರಾಜ್ಯದ ಲಾ ಆ್ಯಂಡ್ ಆರ್ಡರನ್ನು ನಿರ್ವಹಿಸಬೇಕಾದಂಥವರು ಈ ರಾಜ್ಯದ 6.5 ಕೋಟಿ ಜನತೆಗೆ ರಕ್ಷಣೆ ಕೊಡಬೇಕಾದಂಥ ಜವಾಬ್ದಾರಿ ಇಡುವಂಥ ಸ್ಥಾನದಲ್ಲಿರುವಂಥವರು ಅಂಥ ಒಬ್ಬ ವ್ಯಕ್ತಿ ಒಂದು ಯಜಮಾನ ಈ ರಾಜ್ಯದ ಈ ವ್ಯಕ್ತಿ ಇಲ್ಲಿ ಬಂದು ಗೂಂಡಾಗಳಿಗೆ ಸಪೋರ್ಟ್ ಮಾಡುವಂಥ ರೀತಿಯಲ್ಲಿ ಇಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಆಗ್ತದೆ ಅಂತ ಹೇಳಿದರೆ ಅದು ಇವರಿಗೆ ಪ್ರಚೋದನೆ ಅಲ್ಲದೆ ಮತ್ತೇನು ಸರ್ ಅದು ಇವರಿಗೆ ಪ್ರಚೋದನೆ ಮಾಡುವಂಥ ಕ್ರಿಯೆ ಅಲ್ಲ ಇವತ್ತು ಆ ಮುಖ್ಯಮಂತ್ರಿ ಬರುವಾಗ ಆ ಮುಖ್ಯಮಂತ್ರಿಯ ಕಣ್ಣೆದುರಿನಲ್ಲಿ ಇವತ್ತು ನೀವು ನೋಡಿರ್ಬೋದು ನಿಮ್ಮ ಸಿ ಸಿ ಕ್ಯಾಮರಾದಲ್ಲಿ ಬಂದಂಥ ದೃಶ್ಯಗಳು ಇಡೀ ಜನತೆ ಬೆಚ್ಚಿ ಬಿದ್ದಿದೆ ಜಿಲ್ಲೆಯ ಜನತೆ ಒಬ್ಬರು ಮಹಿಳೆ ಭಯಭೀತರಾಗಿ ಓಡ್ತಾ ಇದ್ದಾರೆ ಮಹಿಳೆಯರು ಸಾಮಾನ್ಯ ಜನಗಳು ಬೀದಿಗಿಳಿಲಿಕ್ಕೆ 6 ಗಂಟೆ ಹಗಲೇ ಬೀದಿಗಿಳಿಲಿಕ್ಕೆ ಭಯಪಡ್ತಾ ಇದ್ದಾರೆ ಈ ರೀತಿಯಾಗಿ ಈ ರಾಜ್ಯದ ಈ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಹೇಳಿದರೆ ಅದು ಮುಖ್ಯಮಂತ್ರಿಗಳ ಬೇಜವಾಬ್ದಾರಿ ಹೇಳಿಕೆಯಿಂದ ಅಂತ ಹೇಳುವಂಥದ್ದು ನಾವು ಬಲವಾಗಿ ಹೇಳ್ತಾ ಇದ್ದೇವೆ ಅದಕ್ಕೆ ನೈತಿಕ ಹೊಣೆ ಮುಖ್ಯಮಂತ್ರಿಯಾಗಿ ಹೊರಬೇಕು ಈ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಒಬ್ಬ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಅವರು ಮಾತನಾಡುವಂಥ ಶೈಲಿಗಳು ನೋಡಿದರೆ ಸಂಘ ಪರಿವಾರದ ಹಿಂದುತ್ವವಾದಿಗಳು ಕೂಡ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂಥ ರೀತಿಯ ಅವರು ನಾಚುವಂಥ ರೀತಿಯಲ್ಲಿ ಇವತ್ತು ಅವರು ಸಮರ್ಥನೆ ಮಾಡಿ ಮಾತನಾಡ್ತಾ ಇದ್ದಾರೆ ಯಾವುದೇ ಒಂದು ಹಿಡಿತ ಇಲ್ಲ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಮೇಲೆ ಆಡಳಿತದ ಮೇಲೆ ಬೇಕಾಬಿಟ್ಟಿಯಾಗಿ ಆಡಳಿತ ನಡೀತಾ ಇದೆ ಏನಿಲ್ಲಿ ಸಂಘ ಪರಿವಾರದಕ್ಕೆ ಹೊರಗುತ್ತಿಗೆ ಕೊಟ್ಟಿದ್ದಾರೆ ಇವರು ಇಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಿದ್ದವರು ಹೊರಗುತ್ತಿಗೆ ಕೊಟ್ಟಿದ್ದಾರಾ ಈ ರೀತಿಯಾಗಿ ಇವರು ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ರಾಜ್ಯದಲ್ಲಿ ಹಿಂದೆ ಯಾರು ಮುಖ್ಯಮಂತ್ರಿಗಳಾಗಿರಲಿಲ್ವಾ
ಎಷ್ಟೊಂದು ದುರ್ಬಲವಾದಂತಹ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ಇವತ್ತು ಬೇರೆ ಬೇರೆ ವಿಚಾರಗಳಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆಗಳಾಗಿದೆ, ರಾಜ್ಯದ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ. ಇದನ್ನೆಲ್ಲ ಮರೆಮಾಚಿಕೊಂಡು ನಮ್ಮ ಮೀಡಿಯಾಗಳು, ಬಹುತೇಕ ರಾಜ್ಯ ಮಟ್ಟದ ಮೀಡಿಯಾಗಳು ಅದನ್ನು ಮುಚ್ಚಿಡ್ತಾ ಇದೆ. ಇಲ್ಲದಂತಹ ಯಾವುದಾದ್ರೂ ಒಂದು ಕಪೋಲ ಕಲ್ಪಿತವಾದಂಥ ವರದಿಗಳನ್ನು ಅವರು ತೋರಿಸ್ತಾ ಇದ್ದಾರೆ. ಇವತ್ತು ನೋಡಿ, ಇವತ್ತು ನಿನ್ನೆ ಫಾಜಿಲ್ನ ಕೊಲೆಯಾಗಿದೆ. ಯುವಕ, 22 ವರ್ಷದ ಯುವಕ, ಇನ್ನೂ ಕೂಡ ಬಾಳಿ ಬದುಕಬೇಕಾದಂಥ ಒಬ್ಬ ಯುವಕ, ಅವನನ್ನು ನಿನ್ನೆ ಹಂತಕರು ಬಂದು ಕೊಚ್ಚಿ ಕೊಂದಿದ್ದಾರೆ. ಎಷ್ಟು ಮೀಡಿಯಾಗಳಲ್ಲಿ ಅದನ್ನು ಇವತ್ತು ತೋರಿಸ್ತಾ ಇದೆ. ಇವತ್ತು ಕೂಡ ನೀವು ಕನ್ನಡದ ಬಹುತೇಕ ಮಾಧ್ಯಮಗಳು ನೋಡಿ, ಅದೇ ಕಣ್ಣೀರನ್ನು ತೋರಿಸ್ತಾ ಇದೆ. ಪ್ರವೀಣ್ ಪೂಜಾರಿ ಅವರ ಮನೆಯ ಕಣ್ಣೀರನ್ನು ಅದು ತೋರಿಸಲಿ. ಇಲ್ಲಿಯೂ ಕೂಡ ಕಣ್ಣೀರಿದೆ. ಈ ಫಾಜಿಲಿಗೂ ಕೂಡ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಸಹೋದರರು ಇದ್ದಾರೆ. ಮಸೀದಿಗೂ ಕೂಡ ತಾಯಿ ಇದ್ದಾರೆ. ಅವರಿಗೆ ತಂದೆ ಇಲ್ಲದಂತ ಒಬ್ಬ ಅನಾಥ ಹುಡುಗ, ಅವನ ತಾಯಿಯ ಕಣ್ಣೀರನ್ನು ಯಾಕೆ ತೋರಿಸ್ತಾ ಇಲ್ಲ? ಅಲ್ಲ ಸರ್, ಪ್ರಚೋದನೆ ಹಾಗಾದ್ರೆ ಪ್ರವೀಣ್ನ ತೋರಿಸಿ ಪ್ರಚೋದನೆ ಇಲ್ಲ ಕೊಟ್ಟದ್ದು ಮಾಧ್ಯಮಗಳು. ಪ್ರವೀಣನ್ನು ತೋರಿಸಿ ಪ್ರಚೋದನೆ ಮಾಡಿದ್ದಲ್ಲ ಅಲ್ಲಿ ಪೊಲೀಸರಿಗೆ ಕಲ್ಲು ಬಿಸಾಡಲಿಕ್ಕೆ. ಪ್ರಚೋದನೆ ಅಲ್ಲ ಅವರು ಮಾಡಿದ್ದು, ಪೊಲೀಸರಿಗೆ ಕಲ್ಲು ಬಿಸಾಡಿದ್ದಾರೆ. ಅಲ್ಲಿ ಪೊಲೀಸರಿಗೆ ಕಲ್ಲು ಬಿಸಾಡಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿದ ಕಾರಣದಿಂದ ಇವತ್ತು ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳನ್ನು ಅಮಾನತು ಮಾಡಿದ್ದಾರೆ. ಇದು ಯಾವ ನ್ಯಾಯ? ಇದು ಅವರೇನು ಕೈಕಟ್ಟಿ ನೋಡಬೇಕು ಕಲ್ಲು ಬಿಸಾಡುವಾಗ ಪೊಲೀಸರು? ನಾವು ನೋಡಿದ್ದೇವೆ ಟಿ ವಿಯಲ್ಲಿ ಆ ದೃಶ್ಯಗಳನ್ನು. ನಿನ್ನೆ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿ ಪರಿಹಾರ ಘೋಷಣೆ ಮತ್ತು ಪ್ರವೀಣ್ ಅವರ ಮನೆಗೆ ಹೋದಂತು. ಹೋಗಬಾರ್ದು, ಹೋಗಲೇಬೇಕು ಅವರು ಮುಖ್ಯಮಂತ್ರಿಗಳು. ಹತ್ತಿರದ ಮಸೂದರ ಮನೆಗೆ ಹೋಗಿಲ್ಲ, ಆಯ್ತು ಹೋಗ ಅಲ್ಲ. ಈ ರೀತಿ ವರ್ತನೆಯಿಂದ ಏನು ಸಂದೇಶ ಕೊಡ್ತಾರೆ ಅವರು ಅಂತ? ಕಾಸರಗೋಡು ಇಲ್ಲಿ ಮೂಲತ ಅಂದ್ರೆ ಅವರು ಅವರು ಎಷ್ಟೋ ವರ್ಷಗಳಾಗಿದೆ ಇಲ್ಲಿ ಬಂದು ಸೆಟ್ಲ್ ಆಗಿ. ಅವರಿಗೆ ಆ ಹುಡುಗನಿಗೆ ತಂದೆ ಇಲ್ಲ. ಅಲ್ಲ, ಅದೀಗ ಹೊಸ ಇದೇನಲ್ಲ, ಕಾಸರಗೋಡು ಅವರ ತಂದೆಯವರು, ತಂದೆ ಇಲ್ಲ, ತೀರೋಗಿದ್ದಾರೆ. ಈಗ ಇಲ್ಲೇ ಇರುವುದು ಅಜ್ಜನ ಮನೆಯಲ್ಲಿ, ತಾಯಿ ಬಳ್ಳಾರಿಯಿಂದ 2 ಕಿಲೋಮೀಟರ್ ಮುಂದೆ ಬಳ್ಳಾರಿ ಗ್ರಾಮದಲ್ಲಿ ಬಳ್ಳಾರಿಯಲ್ಲಿ ದಫನ ಮಾಡಿದ್ದು. ಇಲ್ಲಿ ಮುಖ್ಯಮಂತ್ರಿಗಳು ಪರಿಹಾರ ಕೊಡುವುದು ಅವರ ಮನೆಯಿಂದ ತಂದದಲ್ಲ. ಅಲ್ಲ, ಈ ತಾರತಮ್ಯದಿಂದ, ಈ ಪಕ್ಷಪಾತ ಧೋರಣೆಯಿಂದ ಜಿಲ್ಲೆಗೆ ಜನತೆಗೆ ನಮ್ಮ ಮುಖ್ಯಮಂತ್ರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ? ಇಲ್ಲಿನ ಸಂಘ ಪರಿವಾರಕ್ಕೆ ಅಲ್ಲಲ್ಲ ಹಂಗೆ ಆಗ್ತಾ ಉಂಟು. ಒಂದು ಎರಡನೇದಾಗಿ ಅಂದರೆ ಸಂಘ ಪರಿವಾರಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ. ಇನ್ನು ನೀವು ಏನು ಮಾಡಿ ಮರ್ಡರ್ ಮಾಡಿ ಅಂತ ಹೇಳುವ ರೀತಿಯಲ್ಲಿ, ನಿಮಗೆ ನಾವು ಇದ್ದೇವೆ ಅಂತ ಹೇಳುವ ರೀತಿಯಲ್ಲಿ ನಿನ್ನೆ ಸಂದೇಶ ಕೊಟ್ಟು ಹೋಗಿದ್ದಾರಲ್ಲ ಅವರು. ಅವರು ಇಲ್ಲಿ ಏರ್ಪೋರ್ಟ್ಗೆ ಹೋಗುವ ಮೊದಲೇ ಇಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಆಯ್ತಲ್ಲ, ಅಲ್ಲಿ ಫಾಜಿಲ್ನದು ಮರ್ಡರ್ ಆಯ್ತಲ್ಲ. ಏನು ಪೊಲೀಸ್ ಆಫೀಸರ್ ಅವರು ಇದ್ರಲ್ಲ, ಎ ಡಿ ಜಿ ಬಿ ಅವರು ಇನ್ನೂ ಇಲ್ವಾ ಅಲ್ಲಿ? ಎ ಡಿ ಜಿ ಪಿ ಇದ್ದಾರೆ. ಯಾಕೆ ಅವರು ಭೇಟಿ ಕೊಟ್ಟಿಲ್ಲ ಎ ಡಿ ಜಿ ಬಿ ಅವರು ಇನ್ನು? ಯಾಕೆ ಡಿ ಸಿ ಅವರು ಫಾಜಿಲ್ನವರ ಮನೆಗೆ ಭೇಟಿ ಕೊಟ್ಟಿಲ್ಲ ಇನ್ನು? ಯಾಕೆ ಅದನ್ನು ನಮ್ಗೆ ನಾವು ಹೇಳುವಂಥದ್ದು, ನಾವು ಹೇಳುವಂಥದ್ದು ಏನು ಗೊತ್ತಾ, ನಾವು ಮಾಧ್ಯಮ ಮಿತ್ರ ಹೇಳುವಂಥದ್ದು, ಇಲ್ಲಿ ಪಕ್ಷಪಾತ ಧೋರಣೆ ಮುಂದುವರೆದರೆ ಏನಾಗ್ತದೆ, ಒಂದು ಸಮೂಹ ಅಥವಾ ಒಂದು ಸಮುದಾಯ ಏನು ಹತಾಶರಾಗ್ಬೋದು. ಹತಾಶರಾದರೆ ಯಾವ ರೀತಿಗೆ ಮುಂದೆ ಸಾಗ್ಬೋದು ನಮ್ಮ ಈ ಸೊಸೈಟಿ ಅಂತ? ಆದ್ದರಿಂದ ದಯವಿಟ್ಟು ನಿಮ್ಮಲ್ಲೂ ಕೂಡ ನಾವು ಹೇಳುವಂಥದ್ದು, ಮಾಧ್ಯಮ ಮಿತ್ರರಲ್ಲಿ ನೀವು, ನಿಮ್ಮ ವರದಿಗಳು ಕೂಡ ಒಂದು ನಿಷ್ಪಕ್ಷಪಾತವಾಗಿರಲಿ. ಸರ್ಕಾರದಲ್ಲಿ ನಾವು ಹೇಳುವಂಥದ್ದು, ಅಲ್ಲಿ ನಿಮ್ಮ ವರ್ತನೆಗಳು, ನಿಮ್ಮ ಸಂವಿಧಾನಕ್ಕೆ ಬದ್ಧವಾಗಿರುವಂತಹ ನಿಮ್ಮ ಆಡಳಿತ ನಡೆಸಿಕೊಂಡು ಹೋಗಿ ಅಂತ ನಾವು ಹೇಳುವಂಥದ್ದು. ಇಲ್ಲಿ ಸೊಸೈಟಿ, ಸಮಾಜ ಹತಾಶರಾದ ಕೂಡಲೇ ಏನಾಗ್ಬೋದು ಮತ್ತೆ? ಅದಕ್ಕೆ ಕಾರಣಕರ್ತರು ಕೂಡ ಈ ಮುಖ್ಯಮಂತ್ರಿಗಳೇ. ಅದರೊಂದಿಗೆ ನಾವು ಸರ್ಕಾರದ ಮುಂದೆ ಒಂದೆರಡು ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ. ಇಲ್ಲಿ ನಮಗೆ ಈ ಸರ್ಕಾರದ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ. ಪೊಲೀಸರು ಒತ್ತಡಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ನಿಷ್ಪಕ್ಷಪಾತವಾದಂತಹ ಈ ನಾಡು, ಈ ರಾಜ್ಯದ, ಈ ದೇಶದ ಸಂವಿಧಾನದ ಪರವಾಗಿ ಕರ್ತವ್ಯ ನಿರ್ವಹಿಸುವಂತಹ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ ಕಾರಣ ಈ ಘಟನೆಯನ್ನು ಹಾಲಿ ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಈ ಮೂರು ಘಟನೆಯನ್ನು ಅದರ ಒಂದಿಗೆ ಇಲ್ಲಿ ಏನು ಪರಿಹಾರ ಕೊಟ್ಟಿದ್ದಾರಾ ಪ್ರವೀಣ್ರವರ ಮನೆಗೆ ಹೋಗಿ, ಅದೇ ರೀತಿಯಾಗಿ ಸರ್ಕಾರದಿಂದ ಕೊಡುವಂಥ ಪರಿಹಾರ, ಅವರ ಪಕ್ಷದಿಂದ ಅವರು ಯಾರಿಗೆ ಬೇಕಾದರೂ ಕೊಡಲಿ, ನಮ್ಮ ಆಕ್ಷೇಪ ಇಲ್ಲ. ಸರ್ಕಾರ ಪರಿಹಾರ ಕೊಡುವುದು ಅವರ ಮನೆಯಿಂದ ತಂದು ಕೊಡುವುದಲ್ಲ ಮುಖ್ಯಮಂತ್ರಿಗಳ, ನಮ್ಮ ತೆರಿಗೆ ಹಣ ಅದು ಕೊಡುವಂಥದ್ದು. ಅಲ್ಲಿ ಹರ್ಷನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ, ಯಾವ ಪರಿಹಾರ ನಿಧಿ, ಕೋವಿಡ್ ಸಂದರ್ಭದಲ್ಲಿ ಪರಿಹಾರಕ್ಕೆ ಬೇಕಾಗಿ ಇಟ್ಟಂಥ ನಿಧಿಯಿಂದ ಕೊಂಡೋಗಿ 25 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಅದನ್ನು ಬೇರೆ ಯಾವುದಕ್ಕೂ ಬಳಸುವಂತಿಲ್ಲ, ಅದನ್ನು ಕೊಟ್ಟಿದ್ದಾರೆ.
ಕೊಡಲಿ. ಅದೇ ರೀತಿಯಲ್ಲಿ ಇಲ್ಲಿ ಪ್ರವೀಣ್ನ ಮನೆಗೆ ಕೊಟ್ಟ ರೀತಿಯಲ್ಲೇ ಮಸೂದಿನ ಮನೆಗೂ ಫಾಜಿಲ್ನ ಮನೆಗೂ ಸರ್ಕಾರ ಪರಿಹಾರ ಕೊಡಬೇಕು. ಅದು ಅವರ ಒಂದು ಅವಲಂಬಿತರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ. ಅಲ್ಲ, ತನಿಖೆ ನೋಡಿ, ಈ ತನಿಖಾ ಸಂಸ್ಥೆಗಳು ಗೊತ್ತಿದೆ ನಿಮಗೆ. ಇವತ್ತು ಈ ದೇಶದಲ್ಲಿ ಸಿ ಬಿ ಐಯನ್ನು, ಎನ್ ಐ ಎಯನ್ನು, ಅದೇ ರೀತಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನು ಈ ಸರ್ಕಾರಗಳು ಯಾವ ರೀತಿಯಲ್ಲಿ ದುರುಪಯೋಗಪಡಿಸಿಕೊಳ್ತಾ ಇದೆ, ಯಾವ ರೀತಿಯಲ್ಲಿ ವಿರೋಧ ಪಕ್ಷಗಳನ್ನು ಸದೆ ಬಡಿಯಲಿಕ್ಕೆ ಬೇಕಾಗಿ ಅವರು ಉಪಯೋಗಿಸಿಕೊಳ್ತಾ ಇದೆ ಅಂತ ಹೇಳುವಂಥದ್ದು ನಮ್ಮ ಮುಂದೆ ಬಹಳ ದೊಡ್ಡ ಸಾಕ್ಷಿಯಾಗಿದೆ. ಇವತ್ತು ಕೂಡ ನಾವು ಅದಕ್ಕೆ ಹೇಳುವಂಥದ್ದು, ನಮಗೆ ವಿಶ್ವಾಸವಿರುವಂಥದ್ದು ನಾನು ಮೊದಲೇ ಹೇಳಿದ್ದೇನೆ, ಇಲ್ಲಿನ ಪೊಲೀಸರ ಮೇಲೆ ಸದ್ಯಕ್ಕೆ ನಮಗೆ ವಿಶ್ವಾಸ ಇಲ್ಲ. ಯಾಕೆ ಅಂತ ಹೇಳಿದರೆ ಪೊಲೀಸರನ್ನು ಅವರು ಕರ್ತವ್ಯ ನಿರ್ವಹಿಸಲಿಕ್ಕೆ ಬಿಡ್ತಾ ಇಲ್ಲ. ಪೊಲೀಸರು ಒಳ್ಳೆಯವರಿದ್ದಾರೆ, ಆದ ಕಾರಣ ನ್ಯಾಯಾಂಗ ಇಲಾಖೆ ನ್ಯಾಯಾಂಗದ ಮೂಲಕ ತನಿಖೆ ಮಾಡಬೇಕು. ಹಾಲಿ ನ್ಯಾಯಾಧೀಶರೊಬ್ಬರ ನೇತೃತ್ವದ ತನಿಖೆ ಇಲ್ಲಿ ಆಗಬೇಕು. ಈಗ ಅಶ್ವಥ್ ನಾರಾಯಣರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಯಾರು ಆರೋಪಿಗಳಿದ್ದಾರೆ ಅವರನ್ನು ನಾವು ಎನ್ಕೌಂಟರ್ ಮಾಡೋದಕ್ಕೆ ಹಿಂಜರಿಯುವುದಿಲ್ಲ ಅಂತ ಹೇಳುವಂಥದ್ದು. ಇವಾಗ ನಮಗೆ ಸಂಶಯ ಆಗ್ತಾ ಉಂಟು, ನಮ್ಮ ಈಗ ಹಿಡಿದಂಥ ಎರಡು ಆರೋಪಿಗಳೇನಿದ್ದಾರೆ ಅವರನ್ನು ನಾವು ಈ ಮೂಲಕ ಒತ್ತಾಯ ಮಾಡುವುದೇನು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಅವರನ್ನು ಬೇರೆ ಜೈಲಿಗೆ ಅವರನ್ನು ವರ್ಗಾವಣೆ ಮಾಡಬಾರ್ದು, ಅವರು ಇಲ್ಲೇ ಇರುವಂತಹ ಜೈಲಿನಲ್ಲಿ ಇರಬೇಕು ಎಂಬಂಥ ಒತ್ತಾಯವನ್ನು ಕೂಡ ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ಸರ್ಕಾರ ಅರೆಸ್ಟ್ ಮಾಡಿದವರನ್ನು, ಅವರ ಹೇಳಿಕೆ ನೋಡುವಾಗ ಮುಂದಿನ ದಿನಗಳಲ್ಲಿ ಅವರನ್ನು ಎನ್ಕೌಂಟರ್ ಮಾಡುವ ಸಾಧ್ಯತೆಗಳು ಕಾಣ್ತಾ ಇದೆ. ಅದಕ್ಕೆ ಹಿಂಜರಿಯವರು ಕೂಡ ಅಲ್ಲ ಅಂತ ನಮಗೆ ಗೊತ್ತಾಗ್ತಾ ಉಂಟು. ಆ ಕಾರಣಕ್ಕಾಗಿ ಅವರನ್ನು ಯಾವುದೇ ರೀತಿಯ ಇದಕ್ಕೂ ಕೂಡ ಅವರನ್ನು ಬೇರೆ ಜೈಲಿಗೆ ಹಸ್ತಾಂತರ ಮಾಡದೆ ಇಲ್ಲೇ ಇರುವಂಥದ್ದನ್ನು ಕೂಡ ನಾವು ಈ ಮೂಲಕ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತು ಎನ್ ಐ ಅಂತ ಹೇಳುವಂಥದ್ದನ್ನು ಬಹಳ ಗೌರವಯುತವಾದಂಥ ಒಂದು ಉನ್ನತ ಅಧಿಕಾರ, ಅದನ್ನು ಇವತ್ತು ಬಿ ಜೆ ಪಿ ಸರ್ಕಾರ ದುರುಪಯೋಗ ಮಾಡ್ತಾ ಇದೆ. ಈಗ ಏನಾಗ್ತದೆ ಅಂತ ಹೇಳಿದರೆ ನೋಡಿ, ಮೊದಲು ಈ ಸಿ ಸಿ ಬಿ ಅಂತ ಹೇಳುವಾಗ ಎಲ್ಲ ಜನರಿಗೆ ತುಂಬ ಹೆದರಿಕೆ ಇತ್ತು, ಈಗ ಅದು ಸಾಮಾನ್ಯವಾಗಿ ಬಿಟ್ಟಿದೆ ಸಿ ಸಿ ಬಿ ಅಂತ ಹೇಳುವಂಥದ್ದು. ಈಗ ಎನ್ ಐ ಎನ್ನು ಕೂಡ ಅದೇ ಥರ ಮಾಡ್ತಾರೆ ಇವರು, ಜನರಿಗೆ ಅದೊಂದು ಆ ಗೌರವ ಬಿಟ್ಟು ಹೋಗ್ತದೆ. ಎನ್ ಐ ಎನ್ನು ಕೊಡಲಿಕ್ಕೆ ಅದಕ್ಕೆ ಕೆಲವು ಸಿದ್ಧಾಂತಗಳಿವೆ, ಕೆಲವು ಆದರ್ಶಗಳಿವೆ. ಈ ಆದರ್ಶಕ್ಕೆ ಒಳಪಡದಂಥ ರೀತಿಯಲ್ಲಿ ಇವತ್ತು ಚಿಕ್ಕ ಚಿಕ್ಕ ಪುಟಗಳನ್ನು ಕೂಡ ಎನ್ ಐಗೆ ಕೊಡಬೇಕು ಅಂತ ಹೇಳುವಂಥದ್ದು. ಪ್ರವೀಣ್ ಅಂತಕರ ಬಗ್ಗೆ, ಆ ಕೇಸಿನ ಬಗ್ಗೆ ಅವರು ಎನ್ ಐಗೆ ಕೊಡ್ತಾರೆ, ಯಾಕೆ ಮಸೂದಿನ ಕೇಸಿನ ಬಗ್ಗೆ ಎನ್ ಐಗೆ ಕೊಡೋದಿಲ್ಲ? ಇದು ತಾರತಮ್ಯ ಅಲ್ವಾ? ಫಾಜಿಲ್ನ ಇದಕ್ಕೆ ಯಾಕೆ ಕೊಡೋದಿಲ್ಲ? ಕೊಡಲಿ. ನಾವು ಹೇಳುವಂಥದ್ದು ಎನ್ ಐ ಅಂತ ಹೇಳುವಂಥದ್ದೊಂದು ಬಹಳ ಗೌರವಯುತವಾದಂಥ ಒಂದು ಇಲಾಖೆ ಸಂಸ್ಥೆ, ಅದನ್ನು ಚಿಕ್ಕ ಪುಟ್ಟ ವಿಚಾರಕ್ಕೆ ಕೊಡೋದಲ್ಲ, ನಮ್ದೇನು ಅಭ್ಯಂತರ ಇಲ್ಲ, ಅದರ ಗೌರವವನ್ನು ನಾವು ಉಳಿಸ್ಕೊಳ್ಬೇಕು. ಅದು ಕರ್ನಾಟಕ ರಾಜ್ಯದ ಜನತೆಯ ಒಂದು ಒಂದು ಆಶಾಭಾವನೆ. ಮೂರನ್ನು ಕೊಡ್ಲಿಕ್ಕೆ ಕೊಡುದಾದ್ರೆ ಹಾಲಿ ನ್ಯಾಯಾಧೀಶರೇ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಹಾಲಿ ನ್ಯಾಯಾಧೀಶರ ಮುಖಾಂತರ ಆಗಲಿ ಅಂತ ಹೇಳುವಂಥದ್ದು. ಎಷ್ಟೋ ತನಿಖೆಗಳು ಇತಿಹಾಸದಲ್ಲಿ, ಎಷ್ಟೋ ತನಿಖೆಗಳು ಹಾಲಿ ನ್ಯಾಯಾಧೀಶರಿಂದ, ಮಾಜಿ ನ್ಯಾಯಾಧೀಶ, ನಿವೃತ್ತ ನ್ಯಾಯಾಧೀಶರಿಂದ ಸತ್ಯಾಂಶಗಳು ಹೊರಗೆ ಬಂದಿದೆ, ಸತ್ಯಾಂಶ ಹೊರಗೆ ಬಂದಿದೆ, ಶಿಕ್ಷೆಯಾಗಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.